ಮನೆಯಲ್ಲುಣ್ಣ ಡ್ರಗ್ಸ್ ಲಿಂಗ್ ಬಗ್ಗೆ ಮಾತನಾಡುತ್ತಾ ಇದ್ದರೆ ಅದು ಯಾಕೋ ಮುಗಿಯೋಕ್ಕೆ ಬರ್ತಿಲ್ಲ. ಏನಂತಂದರೆ ಈಗ ಬೆಳ್ಳಿ ತೆರೆಯಲ್ಲಿ ಇರುವ ನಟನಟಿಯರು ಡ್ರಗ್ಸ್ ಲಿಂಗ್ ಜೊತೆ ಡ್ರಗ್ಸ್ ತಗೋತಾ ಇದ್ರು ಮತ್ತು ಡ್ರಗ್ಸ್ನ ಸರಬರಾಜು ಮಾಡ್ತಿದ್ರು ಅಂತ ಮಾತು ಕೇಳಿ ಬರ್ತಿತ್ತು. ಈಗ ಬೆಳ್ಳೆ ತೆರೆಯನ್ನು ಬಿಟ್ಟು ಈಗ ಕಿರುತೆರೆಯ ಮೇಲೆ CCB ಅವರು ಕಣ್ಣಾಕಿದ್ದಾರೆ. ಕಿರುತೆರೆಯಲ್ಲೂ ಸಹ ಡ್ರಗ್ಸ್ ಲಿಂಕ್ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದ್ದರಿಂದ ಕಿರುತೆರೆಯ ಎರಡು ಧಾರಾವಾಹಿಯ ಮುಖ್ಯ ಪಾತ್ರಧಾರಿಗಳ ಮೇಲೆ CCB ಪೊಲೀಸರು ಕಣ್ಣು ಇಟ್ಟಿದ್ದಾರೆ. ಅದರಲ್ಲಿ ಸ್ಯಾಂಡಲ್ವುಡ್ನ ಅಂದರೆ ಕಿರುತೆರೆ ನಟಿಯಾದ ಗಟ್ಟಿಮೇಳ ಧಾರಾವಾಹಿಯ ಭಾರತಿ ಅಂದರೆ ಭಾರತಿ ರಾಬರ್ಟ್. ಭಾರತಿ ಭಟ್ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಗೀತಾ ಅಂತಂದರೆ ಎಲ್ಲರಿಗೂ ಕೇಳಿ ಬರುತ್ತದೆ. ಅವರಿಗೆ CCB ಪೊಲೀಸರು ನೋಟಿಸನ್ನು ನೀಡಿದ್ದಾರೆ. ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ಹೌದು ವೀಕ್ಷಕರೇ, ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ SISD ಅವರು ಏನಂತ ಮಾಡಿದ್ದಾರೆ ಅಂದರೆ ಒಂದು ನೋಟಿಸನ್ನು ನೀಡಿ ಗೀತಾ ಭಾರತಿ ಭಟ್ ಅವರನ್ನು ವಿಚಾರಣೆಗೆ ಕರೆದಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ನೀಡಲಾಗಿದ್ದು, ಬ್ರಹ್ಮಗಂಟು ಖ್ಯಾತಿಯ ಗೀತಾ ಭಾರತಿ ಭಟ್ ಅವರು ನೋಟಿಸ್ ಬಂದಿದೆ ಅಂತ ಎಲ್ಲರ ಹತ್ರನೂ ಸಹ ಹೇಳ್ಕೊಂಡಿದ್ದಾರೆ. ಯಾಕೆ ನೋಟಿಸ್ ಬಂತು ಅಂತ ಕೇಳಿದಾಗ ನನಗೆ ISTಯಿಂದ ನೋಟಿಸ್ ಬಂದಿದೆ, ನೋಟಿಸ್ ಬಂದಿರೋದ್ರ ಬಗ್ಗೆ ನಾನು ಮುಚ್ಚಿಟ್ಟಿದ್ದಾರೆ, ಇದನ್ನು ನೋಡಿ ಮನೆಯವರು ಅಪ್ಪ ಅಮ್ಮನಿಗೆ ತುಂಬ ಆಟ ಆಗಿತ್ತು, ನಾನು ನಮ್ಮ ಪಾಡಿಗೆ ಹೋಗಿಬಿಟ್ಟು ನಮ್ಮ ಕೆಲಸ ಮಾಡಿಕೊಂಡು ಬರ್ತೀವಿ, ಯಾರು ನಮ್ಮ ಹೆಸರನ್ನು ಹೇಳಿದ್ದರಿಂದ ನೋಟಿಸ್ ನೀಡಿದ್ದಾರೆ, ಈ ಹಿನ್ನೆಲೆ ನಾವು ವಿಚಾರಣೆಗೆ ಹೋಗಿದ್ದೇವೆ ಮತ್ತು ಆ ವಿಚಾರಣೆಗೆ ಏನೇ ಪ್ರಶ್ನೆ ಕೇಳಿದರೂ ನಾವು ಧೈರ್ಯದಿಂದ ಉತ್ತರ ಹೇಳಿ ಇದು ಬರುತ್ತೇನೆ. ನನ್ನ ಜೀವನದಲ್ಲಿ ಡ್ರಗ್ಸ್ ಅನ್ನೋದು ಮಾತು ಬರದೇ ಇಲ್ಲ, ನಾನು ಡ್ರಗ್ಸ್ ತಗೊಳ್ಳೋದು ಇಲ್ಲ ಅಂತ ಖಂಡಿತವಾಗಿ ಮಾತನ್ನಲ್ಲಿ ಚಾಟಿಯನ್ನು ಬೀಸಿದ್ದಾರೆ. ಈ ವಿಡಿಯೋ ನೀವು ಇಷ್ಟವಾದರೆ ಲೈಕ್